ಫಸ್ಟ್ ವೈದ್ಯನಾಗುವಕ್ಕಿಂತ ಮುಂಚೆ ಮನುಷ್ಯ. ಅವರಿಗೂ ಅವರದ್ದೇ ಆದ ಭಾವನೆಗಳು, ಅವರದ್ದೇ ಆದ ಸುಖ, ಅವರದ್ದೇ ಆದ ದುಃಖ ಇದೆ. ಆದರೆ ವೈದ್ಯ ಅಂತ ಆದ್ಮೇಲೆ ದೇವರು ಅವರಿಗೆ ಒಂದು ಶಕ್ತಿ ಕೊಟ್ಟಿರ್ತಾರೆ. ಒಬ್ಬ ನಿಜವಾದ ವೈದ್ಯ ಕಾಯಿಲೆಗಳನ್ನು ಗುಣಪಡಿಸಬೇಕು ಮತ್ತು ಸಮಾಜದಲ್ಲಿ ಕಾಯಿಲೆಗಳನ್ನು ಬಾರದಂತೆ ತಡೆಹಿಡಿಯಲು ತನ್ನ ಪ್ರಯತ್ನವನ್ನು ಮಾಡಬೇಕು. ಡಾಕ್ಟರ್ಸ್ ಜನರ ಜೊತೆಗೆ ಅವರ ಡಿಸೀಸ್, ಡಿಫಿಕಲ್ಟೀಸ್ ಮತ್ತು ಡಿಸ್ಕಂಫರ್ಟ್ ಜೊತೆಗೆ ಒಟ್ಟಿಗೆ ಜೀವನವನ್ನು ನಡೆಸುವಂಥ ವ್ಯಕ್ತಿಗಳು. ಇದು ನಮ್ಮ ಮಟ್ಟಿಗೆ ಡಾಕ್ಟರ್ಸ್ ಅಂದರೆ ಏನು, ಡಿಸೀಸ್, ಡಿಫಿಕಲ್ಟೀಸ್ ಮತ್ತು ಡಿಸ್ಕಂಫರ್ಟ್ ಜೊತೆಗೆ ಜೀವನವನ್ನು ನಡೆಸುವ ವ್ಯಕ್ತಿಗಳು. ಡಾಕ್ಟರ್ ಅಂತ ಹೇಳಿದ್ರೆ ಯಾವುದೇ ಒಂದು ಭೇದ ಭಾವ ತೋರದೆ, ಯಾವುದೇ ಜಾತಿ, ಮತ ಧರ್ಮ ಇದು ಯಾವುದನ್ನು ಕೂಡ ಪರಿಗಣಿಸದೆ ಪ್ರತಿಯೊಂದು ರೋಗಿಯು ಉತ್ತಮವಾಗಿ ಗುಣವಾಗಲಿ, ಪ್ರತಿಯೊಬ್ಬ ರೋಗಿಗೂ ಉತ್ತಮವಾಗಲಿ ಅಂತ ಬಯಸುವವನೇ ನಿಜವಾದ ವೈದ್ಯ. ಇದು ನಿಜವಾಗಲೂ ಪ್ರತಿಯೊಬ್ಬ ವೈದ್ಯನಲ್ಲಿಯೂ ಇದೆ. ಆದರೆ ಈಗ ಆ ಕಳಕಳಿ ದೂರ ಆಗ್ತಾ ಇದೆಯಾ ಏನೋ ಅಂತ ಒಂದು ಭಾವನೆ ಕೂಡ ಮೂಡ್ತಾ ಇದೆ. ಯಾಕಂತೇಳಿದರೆ ಹಲವಾರು ಸಂದರ್ಭಗಳಲ್ಲಿ ಡಾಕ್ಟರ್ ಮೇಲೆ ಹಲ್ಲೆ, ಅಥವಾ ಈ ಕೊರೋನಾ ವಾರಿಯರ್ಸ್ ಯಾರು ನಮ್ಮ ಡಾಕ್ಟರ್ ಒಟ್ಟಿಗಿನ ಸಿಬ್ಬಂದಿಗಳ ಮೇಲೆ ಹಲ್ಲೆ ಇದನ್ನೆಲ್ಲ ಮಾಡ್ತಾ ಇರೋದನ್ನು ನೋಡಿದಾಗ ಆ ಬಗ್ಗೆ ಸಂಶಯ ಕೂಡ ಮೂಡ್ತದೆ. ಆದರೆ ನಿಜವಾದ ವೈದ್ಯ ಯಾವುದೇ ಜಾತಿ ಮತವನ್ನು ಎಣಿಸುವುದಿಲ್ಲ, ಅಥವಾ ಪ್ರತಿಯೊಂದು ರೋಗಿಯು ಗುಣ ಆಗಬೇಕು, ಅವನಿಗೆ ಉತ್ತಮವಾಗಬೇಕು ಅಂತ ಬಯಸುವುದೇ ಅವನ ಮುಖ್ಯ ಧ್ಯೇಯವಾಗುತ್ತದೆ. ವೈದ್ಯಕೀಯ ಕ್ಷೇತ್ರ ಅನ್ನುವಂಥದ್ದು ಕೇವಲ ವ್ಯಾವಹಾರಿಕ ಸಂಬಂಧ ಮಾತ್ರ ಇಟ್ಟುಕೊಂಡಿರುವಂಥ ಕ್ಷೇತ್ರ. ಇಲ್ಲಿ ವಿಶ್ವಾಸ ಮತ್ತು ನಂಬಿಕೆ ಇವೆರಡು ಗುಣಗಳು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇವೆ. ಇವತ್ತು ದುರದೃಷ್ಟವಶಾತ್ ವೈದ್ಯಕೀಯ ಕ್ಷೇತ್ರವನ್ನು ಗಮನಿಸಿದರೆ ನಾವು ಕಾಣ್ತೇವೆ, ವೈದ್ಯರ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವಂತಹ, ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಘಟನೆಗಳು ನಮ್ಮ ಸುತ್ತಮುತ್ತಲು ನಡೀತಾ ಇವೆ. ಡಾಕ್ಟರ್ ಎಂಬ ಪದದ ವಿವರಣೆ ಹೇಳಲು ತುಂಬ ಸುಲಭ. ಯು ಕ್ಯಾನ್ ಐದರ್ ಗೆಟ್ ಇಟ್ ಫ್ರಮ್ ಗೂಗಲ್ ಸರ್ಚ್ ಆಫ್ ಎ ಡಿಕ್ಷನರಿ. ಬಟ್ ಡಾಕ್ಟರ್ ಎಂಬ ವ್ಯಕ್ತಿಯನ್ನು ಆರ್ ಅವರ ಪ್ರೊಫೆಷನನ್ನು ಎಕ್ಸ್ಪ್ಲೇನ್ ಮಾಡುವುದು ಕಷ್ಟ. ನನ್ನ 10 ವರ್ಷದ ಎಕ್ಸ್ಪೀರಿಯನ್ಸ್ನಿಂದ ನಾನು ತಿಳಿದುಕೊಂಡ ಅರ್ಥ ಎಂದರೆ, ಡಾಕ್ಟರ್ಸ್ ಆರ್ ದ ಕ್ಯಾಟಲಿಸ್ಟ್, ದೇ ಆರ್ ಪ್ಲೇಯಿಂಗ್ ಮಲ್ಟಿಪಲ್ ರೋಲ್ ಇನ್ ದ ಸೊಸೈಟಿ. ಫಾರ್ ಎಕ್ಸಾಂಪಲ್, ತನ್ನನ್ನು ಸಮೀಪಿಸುವ ರೋಗಿಗಳಿಗೆ ಅವರ ಆರೋಗ್ಯವನ್ನು ಪರಿಪಾಲಿಸುವ ಬಗ್ಗೆ ತಿಳಿ ಹೇಳುವಾಗ ಟೀಚರಾಗಿಯೋ, ನಿರಂತರವಾಗಿ ಆಧುನೀಕರಿಸುತ್ತಿರುವ ವೈದ್ಯಕೀಯ ಚಿಕಿತ್ಸಾ ವಿಧಾನಗಳ ಬಗ್ಗೆ ಕಲಿಯುವಾಗ ವಿದ್ಯಾರ್ಥಿಯಾಗಿಯೂ, ಸಮಯ ಪರಿಮಿತಿ ಇಲ್ಲದೆ ನಿಸ್ವಾರ್ಥ ಮನೋಭಾವದಿಂದ ಗಂಭೀರ ಸ್ಥಿತಿಯಲ್ಲಿರುವ ರೋಗಿಗಳನ್ನು ಊಟ ನಿದ್ದೆ ಬಿಟ್ಟು ಉಪಚಾರ ಮಾಡುವಾಗ ತಾಯಿಯಾಗಿಯೂ, ರೋಗಿಗಳ ರೋಗ ನಿರ್ಣಯ ಮಾಡಿ ಸರಿಯಾದ ಚಿಕಿತ್ಸೆಯನ್ನು ನೀಡಿ ಆರೋಗ್ಯವಂತರನ್ನಾಗಿ ಮಾಡುವಾಗ ದೇವರ ಕೈಯಲ್ಲಿನ ಒಂದು ಉಪಕರಣವಾಗಿಯೂ ಮಾರ್ಪಡುವ ವ್ಯಕ್ತಿಯೇ ಡಾಕ್ಟರ್. ಡಾಕ್ಟರ್ ಅಂದರೆ ವೈದ್ಯರು ಅಂತ ಏನು ಅವರನ್ನು ಕರೆಸ್ಕೊಳ್ತಾರೆ? ನಾವು ಪಿ ಯು ಸಿ ಆದ ನಂತರ ವೈದ್ಯಕೀಯ ಶಿಕ್ಷಣ ಪಡೆದು ಯಾವುದೇ ಒಂದು ತಜ್ಞತೆಯನ್ನು ಪಡೆದುಕೊಂಡಿರ್ತೇವೆ. ಆದರೂ ನಾವು ಕೆಲಸ ಮಾಡುವ ಆಸ್ಪಾಸಿನಲ್ಲಿ ಅದರ ಜನತೆಯ ಜೊತೆಗೆ ಅವರ ಸಮಸ್ಯೆಗಳಿಗೆ, ವೈದ್ಯಕೀಯ ಸಮಸ್ಯೆಗಳಿಗೆ ಹೇಗೂ ನಾವು ಸ್ಪಂದಿಸ್ತೇವೆ. ಅದಲ್ಲದೆ ಅವರ ನಿತ್ಯದ ಕೆಲವು ಪರಿಸ್ಥಿತಿಗಳು ಅಥವಾ ಸಮಸ್ಯೆಗಳನ್ನು ಕೂಡ ನಾವು ಆಲಿಸಿ ಅದಕ್ಕೂ ಕೂಡ ವೈದ್ಯರು ಆಗಿದ್ದರೂ ಕೂಡ ಅದಕ್ಕೂ ಕೂಡ ಕೆಲವು ಸಲಹೆಗಳನ್ನು ಕೊಟ್ಟರೆ ಆಗ ನಿಜವಾಗಲೂ ನಾವು ಆ ಜನತೆ ಅಥವಾ ನಮ್ಮ ಊರಿನ ಜನರ ಹೃದಯಗಳಲ್ಲಿ ನಾವು ಒಂದು ಸ್ಥಾನವನ್ನು ಪಡೆಯಲು ಸಾಧ್ಯವಾಗ್ತದೆ. ಜಗದ್ಗುರುಗಳಾಗಿದ್ದ ಪೋಪ್ ಬೆನಡಿಕ್ಟ್ 16 ಅವರು ಒಮ್ಮೆ ಈ ರೀತಿ ಹೇಳಿದರು, ಮನಸ್ಸಿಗೆ, ಶರೀರಕ್ಕೆ, ಆತ್ಮಕ್ಕೆ ಸಂಪೂರ್ಣ ಸೌಖ್ಯ ನೀಡಲು ಸಾಧ್ಯವಾಗುವ ಏಕೈಕ ವೈದ್ಯರು ದೇವರು ಮಾತ್ರ. ನಾವು ಡಾಕ್ಟರ್ಸ್ ದೇವರ ಕೈಗಳಲ್ಲಿರುವ ಉಪಕರಣಗಳು. ವಿ ಕೇರ್, ಗಾಡ್ ಕೇರ್ಸ್. ವೆನ್ ದ ಪೇಷಂಟ್ಸ್ ದೇ ಕಮ್ ಟು ಯು ಆ್ಯಂಡ್ ದೇ ಗೆಟ್ their treatment done and they are happy with you, the same patients, if they come like after years, after many years, if they recognize you and if they come back you, that will be a proud moment to every doctor. ನನಗೆ ಇನ್ನೊಂದು ಪ್ರೌಡ್ ಮೂಮೆಂಟ್ ಅಂದರೆ, ನನಗೆ ಬೇಕಾದ ಹಾಗೆ ನಾನೊಂದು ಡ್ರೀಮ್ ಕ್ಲಿನಿಕನ್ನು ಯಾವಾಗ ನಾನು ರಿನೋವೇಟ್ ಮಾಡಿಕೊಂಡು, ಅದು ನನ್ನ ಪ್ರೌಡ್ ಮೂಮೆಂಟ್ ನನ್ನ ಲೈಫ್. ಹಲವಾರು ವರ್ಷಗಳ ಹಿಂದೆ
ಒಬ್ಬರು ಹಿರಿಯ ವ್ಯಕ್ತಿ, ಒಂದು ಮುಸಲ್ಮಾನ ಧರ್ಮಕ್ಕೆ ಸೇರಿದಂಥವ್ರು ಬಂದು ನನ್ನ ಹತ್ರ ಹೇಳಿದರು, ಡಾಕ್ಟ್ರೆ ನಿಮ್ಮಿಂದಾಗಿ ನನಗೆ 5 ಲಕ್ಷ ಉಳಿತು ಅಂತ. ಯಾಕೆ ಅಂತ ಕುತೂಹಲದಿಂದ ಕೇಳಿದೆ. ಯಾಕಂದರೆ ಅವರ ಮಗಳನ್ನು ಕಳೆದ ವರ್ಷ ಒಬ್ಬರು ದುಬೈಯಿಂದ ಒಬ್ಬ ಹುಡುಗ ನೋಡಲಿಕ್ಕೆ ಬಂದಿದ್ದ. ಬಂದು ಹೇಳಿದಂತೆ ಈ ಹುಡುಗಿಗೆ ಹಲ್ಲು ಎತ್ತರ ಇದೆ, ಅವಳನ್ನು ಮದುವೆ ಆಗಬೇಕಾದ್ರೆ 5 ಲಕ್ಷ ರೂಪಾಯಿ ಡೌರಿ ಕೊಡಬೇಕು ಅಂತ. ಆಮೇಲೆ ಇಲ್ಲಿ ಬಂದು ಸೂಕ್ತ ಚಿಕಿತ್ಸೆಯನ್ನು ತಗೊಂಡು ಅವರ ಹಲ್ಲುಗಳನ್ನೆಲ್ಲ ಸುಂದರಗೊಳಿಸಿದರು. ಮತ್ತು ಆ ವ್ಯಕ್ತಿಗೆ ಮದುವೆ ಆಗಲಿಲ್ಲ ಹುಡುಗನಿಗೆ. ಮತ್ತೊಂದು ಸಲ ದುಬೈಯಿಂದ ಬರುವಾಗ ಈ ಹುಡುಗಿಯನ್ನು ನೋಡಿ, ಮದುವೆ ಆಗೋದಾದ್ರೆ ಇವಳನ್ನೇ ಆಗೋದು, ಡೌರಿಗೆ ಇವರು ಏನು ಬೇಡ ಅಂತೇಳಿ ಅವಳನ್ನೇ ಮದುವೆಯಾಗಿ ಈಗ ಸುಖ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ವೈದ್ಯ ನಮ್ಮ ಒಂದು ಪ್ರೊಫೆಷನಲ್ಲಿ ಒಂದು ವಿಧ. ನಾನು ವೃತ್ತಿ ಸ್ಟಾರ್ಟ್ ಮಾಡಿ ಒಂದು 2ನೇ ವರ್ಷದಲ್ಲಿ ಒಂದು ರೋಗಿಯನ್ನು ಇವತ್ತು ಡೆತ್ ಆಗ್ತದೆ ಅಂತ ಹೇಳ್ಕೊಂಡು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿದರು, ಗುಣ ಆಗದ ಕಾಯಿಲೆ ಅಂತ. ಐ ಟ್ರೀಟೆಡ್ ದಟ್ ಪೇಷಂಟ್ ಫಾರ್ 15 ಡೇಸ್. ಆ ಪೇಷಂಟ್ ಹುಷಾರಾಗಿ ಇಂದಿಗೂ ಇದೆ, ಈವನ್ ಆಫ್ಟರ್ 34 ಇಯರ್ಸ್ ಪೇಷಂಟ್ ರಿಕವರ್ಡ್ ಕಂಪ್ಲೀಟ್ಲಿ. ಡೆತ್ ಆಗ್ತದೆ, ಇನ್ನು ಸರ್ವೈವೇ ಆಗೋದಿಲ್ಲ ಅಂತೇಳಿ ಕಳಿಸಿದ ರೋಗಿ ಸಂಪೂರ್ಣ ಗುಣಮುಖವಾಗಿ ಇಂದಿಗೂ ಉತ್ತಮ ಜೀವನ ನಡೆಸ್ತಾ ಇದ್ದಾರೆ. ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಾನು ಖುಷಿಪಟ್ಟ ಸಂದರ್ಭಗಳಿದೆ. ಯಾಕಂದರೆ ಮುಂಚೆ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಆಗೋದಿರ್ಬೋದು ಅಥವಾ ವಿಪರೀತ ವಾಂತಿ ಭೇದಿಯಾದ ಸಂದರ್ಭಗಳನ್ನು ನೋಡಿರ್ತೇವೆ. ವಿಪರೀತ ವಾಂತಿ ಭೇದಿಯಾದ ಸಂದರ್ಭದಲ್ಲಿ ಬಿ ಪಿ ಸಿಗದೇ ಇದ್ದ ಸಂದರ್ಭ ಹಲವಾರು ಇದೆ. ಅಂಥ ಸಂದರ್ಭಗಳಲ್ಲಿ ನನ್ನ ಪ್ರಾರಂಭದ ವೈದ್ಯಕೀಯ ವೃತ್ತಿಯ ದಿವಸಗಳು ಅಥವಾ ನಾನು ಈ ಆಸ್ಪತ್ರೆಯನ್ನು ಪ್ರಾರಂಭಿಸಿದ ದಿವಸದಲ್ಲಿ ಅದೆಷ್ಟೋ ಮಂದಿ ಬಿ ಪಿ ಸಿಗ್ತಾ ಇರಲಿಲ್ಲ, ವಾಂತಿ ಭೇದಿಯಾಗಿ 60 ಕಿಲೋಮೀಟರ್ಗೆ ಹೋಗುವಂತಹ ಸಂದರ್ಭಗಳು ಕೂಡ ಇಲ್ಲದ ಸಂದರ್ಭಗಳಲ್ಲಿ ಆ ಮನುಷ್ಯನಿಗೆ, ಆ ರೋಗಿಗೆ ನಾವು ಪ್ರಥಮ ಚಿಕಿತ್ಸೆಯನ್ನು ನೀಡಿ ಬಿ ಪಿಯನ್ನು ಇಂಪ್ರೂವ್ ಮಾಡಿ ಆ ಚಿಕಿತ್ಸೆ ಕೊಟ್ಟ ಕ್ಷಣಗಳಿದೆಯಲ್ಲ ಅದು ನಿಜವಾಗಲೂ ಅವಿಸ್ಮರಣೀಯ. ಯಾಕಂತೇಳಿದ್ರೆ ಖಂಡಿತವಾಗಲೂ ಆ ರೋಗಿಯನ್ನು ಉಳಿಸಿದೆ ಅನ್ನುವಂಥ ಒಂದು ಧನ್ಯತಾ ಭಾವ ನನ್ನ ಮನಸ್ಸಿನಲ್ಲಿದೆ. ಹಾಗೆ ಹಲವಾರು ಯಾವುದು ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭಗಳು, ಹೃದ್ರೋಗ ಸ್ತಂಭನಾಗಿರುವಂಥ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಮತ್ತೆ ಅವರಿಗೆ ಬಿ ಪಿಯನ್ನು ತರಿಸಿ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಮತ್ತೆ ಮಂಗಳೂರಿಗೆ ನಾವು ಆ್ಯಂಬುಲೆನ್ಸಲ್ಲಿ ಸಾಗಿಸುವ ಸಂದರ್ಭಗಳಿದೆಯಲ್ಲ ಅದು ನಿಜಕ್ಕೂ ನಾನು ಈ ರಿಮೋಟ್ ಏರಿಯಾದಲ್ಲಿ ಅಥವಾ ಅದು ಈ ಹಳ್ಳಿಯಲ್ಲಿ ಈ ಆಸ್ಪತ್ರೆ ಪ್ರಾರಂಭಿಸಿದ ಧನ್ಯತಾ ಭಾವ ಅಥವಾ ಆ ರೋಗಿಗೆ ಚಿಕಿತ್ಸೆಯನ್ನು ನೀಡಿದ್ದಕ್ಕೆ ನನಗೆ ಸಿಕ್ಕಿರುವಂತಹ ಪ್ರತಿಫಲಗಳನ್ನು ನಾನು ನನ್ನ ಅವಿಸ್ಮರಣೀಯ ಕ್ಷಣಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಳೆದ 2 ದಶಕಗಳಿಂದ ಈ ವೃತ್ತಿಯಲ್ಲಿದ್ದುಕೊಂಡು ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಉಳಿದಿರುವಂಥ ಒಂದು ಸಂದರ್ಭ ಅಂತಂದರೆ, ಮೋಸ್ಟ್ 2 ವರ್ಷಗಳ ಹಿಂದೆ ಮಧ್ಯರಾತ್ರಿ 2 ಗಂಟೆಗೆ ಎದೆನೋವು ಅಂತ ಹೇಳಿ ಒಂದು ಓರ್ವ ರೋಗಿ ಮನೆಗೆ ಬಂದಾಗ ಅವರನ್ನು ಕರ್ಕೊಂಡು ಮಧ್ಯರಾತ್ರಿ ಹೊತ್ತು ಇಲ್ಲಿನ ಕ್ಲಿನಿಕ್ಕಿಗೆ ಬಂದು ECG ಮಾಡಿ ಸಣ್ಣ ಮಟ್ಟಿನ ಹೃದಯಾಘಾತ ಸಂಭವಿಸಿತ್ತು ಅಂತ ಹೇಳಿ ಗೊತ್ತುಪಡಿಸಿ ಅದನ್ನು ಮಂಗಳೂರಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಪದ್ಮನಾಭ ಕಾಮತ್ರವರು, ಓರ್ವ ಹೃದಯವಂತ ವೈದ್ಯ, ವೈದ್ಯಕೀಯ ಕ್ಷೇತ್ರದಲ್ಲಿದ್ದುಕೊಂಡು ಸಮಾಜಕ್ಕೆ ಬಹುದೊಡ್ಡ ಸೇವೆ ಸಲ್ಲಿಸ್ತಾ ಇರುವಂತಹ ಓರ್ವ ವೈದ್ಯ, 2 ವರ್ಷಗಳ ಹಿಂದೆ ಅವರೊಂದು ವ್ಯಾಟ್ಸಪ್ ಗ್ರೂಪನ್ನು ರಚನೆ ಮಾಡಿದರು, ಕಾರ್ಡಿಯಾಲಜಿ ಎಟ್ ಡೋರ್ ಸ್ಟೆಪ್ ಅಂತ ಹೇಳಿ. ನಮ್ಮ ಕ್ಲಿನಿಕ್ನಲ್ಲೂ ಅವರ ಆ ಸೌಲಭ್ಯವನ್ನು ಗ್ರಾಮೀಣ ಪ್ರದೇಶದ ರೋಗಿಗಳಿಗೆ ಒದಗಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಯಾವುದೇ ರೋಗಿ ಹೃದಯ ಸಂಬಂಧಿ ಕಾಯಿಲೆ ಹೊಂದಿದಾಗ ಅವರ ECGಯನ್ನು ಇಲ್ಲೇ ನಾವು ರೆಕಾರ್ಡ್ ಮಾಡಿ ಅದನ್ನು ನೇರವಾಗಿ ಅವರಿಗೆ ವ್ಯಾಟ್ಸಪ್ ಮೂಲಕ ಕಳಿಸಿದರೆ ಸಾಕು, ತತ್ಕ್ಷಣವೇ ಅವರು ಪ್ರತಿಸ್ಪಂದಿಸ್ತಾರೆ. ತೀವ್ರತರದ ಗಂಭೀರ ಸ್ವರೂಪದ ಸಮಸ್ಯೆ ಇದ್ದಾಗ ಆ ರೋಗಿಯನ್ನು ನೇರವಾಗಿ ಆಸ್ಪತ್ರೆಗೆ ಕಳಿಸಿದರೆ ಅದಕ್ಕೆ ಚಿಕಿತ್ಸೆ ಒದಗಿಸಿ ಮನೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾರೆ. ನಾನು ನಕಲಿಟ್ಟಂತಹ ಈ ಸಂದರ್ಭದಲ್ಲೂ ಆದದ್ದು ಅಷ್ಟೇ. ಮಧ್ಯರಾತ್ರಿ 2:30 ಗಂಟೆಗೆ ಆ ರೋಗಿಗೆ ಎದೆನೋವು ಬಂದಿತ್ತು, ಅವರನ್ನು ಕರ್ಕೊಂಡು ECG ತೆಗೆದು ನೋಡಿದಾಗ ಹೃದಯಾಘಾತ ಸಂಭವಿಸಿತ್ತು. ಅವರಿಗೆ ಕರೆ ಮಾಡಿದಾಗ 2ನೇ ರಿಂಗಿಗೆ ಅವರು ಫೋನ್ ರಿಸೀವ್ ಮಾಡಿ ಏನಾಯ್ತಪ್ಪ ಅಂತ ಕೇಳಿದರು. ಇಲ್ಲ ಸರ್, ECG ಕಳಿಸಿದ್ದೇನೆ, ಹೀಗೆ ಸಣ್ಣ ಮಟ್ಟಿನ ಹೃದಯಾಘಾತ ಆದ ಲಕ್ಷಣಗಳು ಕಾಣ್ತಾ ಇವೆ ಅಂತ ಹೇಳಿದಾಗ, ರೋಗಿಯನ್ನು ನೇರವಾಗಿ ತಕ್ಷಣ ಕಳಿಸಿಬಿಡಿ, ನಾನು ಅಲ್ಲಿ ಕಾಯ್ತಾ ಇರ್ತೇನೆ ಅಂತೇಳಿ. 1.5 ಗಂಟೆಯಲ್ಲಿ ರೋಗಿ ಹೋಗಿ KMC ಆಸ್ಪತ್ರೆಗೆ ತಲುಪ್ತಾರೆ. ತತ್ಕ್ಷಣ ಆ್ಯಂಜಿಯೋಗ್ರಾಮ್ ಮಾಡಿ ಆ್ಯಂಜಿಯೋಪ್ಲಾಸ್ಟಿ ಮಾಡಿ ಆ ರೋಗಿಯನ್ನು ಅವರು ಬದುಕಿಸಿಬಿಟ್ರು. 4 ದಿನ ಕಳೆದು ನಗನಗುತ್ತ ರೋಗಿ ಮನೆಗೆ ಬಂದಾಗ ಒಂದು ರೀತಿಯ ಧನ್ಯತಾಭಾವ. ಇದರಲ್ಲಿ ನನ್ನ ಪಾತ್ರ ಬಹಳ ಸಣ್ಣದಾದರೂ ಈ ವ್ಯವಸ್ಥೆಯಲ್ಲಿ ಕೈಜೋಡಿಸುವಂತಹ ಒಂದು ಅವಕಾಶ ನನ್ನ ಪಾಲಿಗೆ ಒದಗಿ ಬಂದದ್ದು ನನ್ನ ಮನಸ್ಸಲ್ಲಿ ಬಹಳ ದೀರ್ಘಕಾಲದವರೆಗೆ ನೆನಪಲ್ಲಿ ಉಳಿಯುವಂತಹ ಒಂದು ಸಂದರ್ಭ ಅಂತೇಳಿ ನಾನು ಭಾವಿಸ್ತೇನೆ. ಬ್ಯಾಂಗ್ಳೂರ್ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ನಾನು ಜನರಲ್ ಸರ್ಜರಿಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿದ್ದೇನೆ.
ಸೆಂಟ್ ಜಾನ್ಸ್ನಲ್ಲಿಯೂ, ತದನಂತರ ಸೇವೆ ಸಲ್ಲಿಸಿದ ಟ್ರೈಬಲ್ ಹಾಸ್ಪಿಟಲ್ನಲ್ಲಿಯೂ ಹಾಗೂ ಜ್ಯೋತಿ ಹಾಸ್ಪಿಟಲ್ನಲ್ಲಿಯೂ ಸ್ಮರಣೀಯವಾದ ಎಕ್ಸ್ಪೀರಿಯೆನ್ಸ್ ಆಗಿದೆ. ವಾಟ್ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯು ಇಸ್ ಮೈ ರೀಸೆಂಟ್ ಥಾಟ್ಸ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್. ನಿಮಗೆಲ್ಲರಿಗೆ ಗೊತ್ತಿರಬಹುದು, ಪ್ರತಿಯೊಂದು ಕಾಯಿಲೆಗೆ ಆಧುನಿಕ ಚಿಕಿತ್ಸಾ ರೀತಿಗಳು ಲಭ್ಯವಿದೆ, ಆದರೆ ಅದು ಹೆಚ್ಚಾಗಿ ಸಾಮಾನ್ಯ ಜನರಿಗೆ ಸಿಗ್ತಾ ಇಲ್ಲ. ಶ್ರೀಮಂತರು ಮಾತ್ರ ಸಿಟಿಗಳಲ್ಲಿರುವ ಹಾಸ್ಪಿಟಲ್ನಲ್ಲಿ ಈ ಸೇವೆಗಳು ತಗೊಳ್ತಾ ಇದ್ದಾರೆ. ಐ ಹ್ಯಾವ್ ಸೀನ್ ಲಾಟ್ ಆಫ್ ವೆರಿಕೋಸ್ ವೇನ್ ಪೇಷಿಯಂಟ್ಸ್ ಹಿಯರ್ ವಿತ್ ಕಾಂಪ್ಲಿಕೇಶನ್. ವೆರಿಕೋಸ್ ವೇನ್ ರೋಗದ ಆಧುನಿಕ ಚಿಕಿತ್ಸೆ ಲೇಸರ್ ಟ್ರೀಟ್ಮೆಂಟ್. ಸೊ ಐ ಹ್ಯಾಡ್ ಎ ಡ್ರೀಮ್ ಟು ಮೇಕ್ ಇಟ್ ಅವೈಲಬಲ್ ದಿಸ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಹಿಯರ್ ಇನ್ ಬೆಳ್ತಂಗಡಿ ಫಾರ್ ಕಾಮನ್ ಪೀಪಲ್, ಆ್ಯಂಡ್ ಇಟ್ ಹ್ಯಾಡ್ ಹ್ಯಾಪೆಂಡ್. ನಮ್ಮ ಆಸ್ಪತ್ರೆಯಲ್ಲಿರುವ ಲೇಸರ್ ಟ್ರೀಟ್ಮೆಂಟಿನಿಂದ ಜನಸಾಮಾನ್ಯರಿಗೆ ಅತ್ಯಂತ ಕೈಗೆಟುಕುವ ವೆಚ್ಚದಲ್ಲಿ ಸಿಗ್ತಾ ಇದೆ ಎನ್ನುವುದು ನನಗೆ ಬಹಳ ಸಂತೋಷ ಮತ್ತು ಅಭಿಮಾನದ ವಿಚಾರ. ಆ್ಯಂಡ್ ಐ ಥ್ಯಾಂಕ್ ಆಲ್ ಮೈ ಹಾಸ್ಪಿಟಲ್ ಅಥಾರಿಟಿ ಫಾರ್ ದ ಸೇಮ್. ಬಹಳ ವರ್ಷದಿಂದ ವೆರಿಕೋಸ್ ವೇನ್ ರೋಗದಿಂದ ಪೀಡಿತರಾಗಿ ಕಾಲಿನಲ್ಲಿ ವಾಸಿಯಾಗದ ಹುಣ್ಣಿದ್ದವರು, ತುಂಬ ನೋವಿನಿಂದ ಕೆಲಸಕ್ಕೆ ಹೋಗು ಅಸಾಧ್ಯವಾದವರು ಲೇಸರ್ ಟ್ರೀಟ್ಮೆಂಟಿಂದ ಗುಣಮುಖರಾಗಿ ಅವರು ತೋರ್ಪಡಿಸಿದ ಸಂತೋಷ ಮತ್ತು ಕೃತಜ್ಞತೆ ಮರೆಯಲು ಅಸಾಧ್ಯ. ದ ಹ್ಯಾಪಿನೆಸ್ ಆ್ಯಂಡ್ ದ ಗ್ರ್ಯಾಟಿಟ್ಯೂಡ್ ದಟ್ ಐ ಹ್ಯಾವ್ ಸೀನ್ ಆನ್ ದೇ ಫೇಸ್ ಈಸ್ ಮೈ ಫುಲ್ಫಿಲ್ಮೆಂಟ್. ಇತ್ತೀಚಿನ ದಿನದಲ್ಲಿ ಈ ಕೆಲವು ಮಳೆಗಳು ಬಂದ ನಂತರ ಬೆಳಿಗ್ಗೆ ನನ್ನ ಕರ್ತವ್ಯದಲ್ಲಿ ಇರುವಾಗ ಒಬ್ಬರು ಪೇಷಂಟ್ ಆಲ್ಮೋಸ್ಟ್ ಅವರನ್ನು ಶ್ವಾಸ ಮತ್ತು ಹೃದಯ ನಿಂತಿರುವ ಒಂದು ಸ್ಥಿತಿಯಲ್ಲಿ ಕರೆದುಕೊಂಡು ಬಂದಿದ್ದರು. ಪರೀಕ್ಷಿಸಿದಾಗ ಆಗಲೇ ನಮ್ಮ ಸುತ್ತಮುತ್ತ ಈಗ ಕೊರೋನಾ ಅದು ಇದು ಎಲ್ಲ ನಮ್ಮಲ್ಲಿ ಭಯ ನಮ್ಮಲ್ಲಿ ಹುದುಗಿರ್ತದೆ. ಸೂಕ್ಷ್ಮವಾಗಿ ಪರೀಕ್ಷಿಸಿದಾಗ ಅವರದ್ದು ಶರೀರದ ಉಷ್ಣತೆ ತುಂಬಾ ಕಮ್ಮಿ ಆಗಿತ್ತು. ಆ ಶರೀರದ ಉಷ್ಣತೆ ಕಮ್ಮಿ ಆದಾಗ ನಮ್ಮ ಹೃದಯ ಆಗಲಿ ಶ್ವಾಸ ಆಗಲಿ ಇತರ ಅಂಗಾಂಗಗಳು ತಮ್ಮ ಕೆಲಸವನ್ನು ಕಮ್ಮಿ ಮಾಡ್ತದೆ. ಸೊ ಇದನ್ನು ತಿಳಿದುಕೊಂಡು ಫಸ್ಟ್ ನಾವು ಅವರ ಶರೀರದ ಉಷ್ಣತೆಯನ್ನು ಸರಿ ಮಾಡಿದಾಗ ತನ್ನಿಂದ ತಾನೇ ಅವರ ಹೃದಯ ಬಡಿತ ಶ್ವಾಸದ ವೇಗ ಎಲ್ಲ ಸರಿಯಾಗಿ ವೇಗ ಪಡೆದುಕೊಂಡಿತು. ತದನಂತರ ನಾವು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಕಳಿಸಿಕೊಟ್ಟೆವು. ಹಾಗೂ ಅದು ಕೊರೋನಾ ಸಮಯವಾದ್ದರಿಂದ ಅವರನ್ನು ನಾವು ಕಳಿಸಲೇಬೇಕಾಯಿತು. ಅದು ಡೆಂಗ್ಯೂ ಕಾಯಿಲೆ ಇದ್ದರೂ ಬೇರೆ ಇತರ ಕಾಯಿಲೆಗಳಿದ್ದರೂ ಕೊರೋನಾ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅವರನ್ನು ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿಕೊಡಲೇಬೇಕಾಗ್ತದೆ. ಆದರೆ ಒಂದು ಖುಷಿಯ ವಿಚಾರ ಏನೆಂದರೆ ಇಂಥ ಸಂದರ್ಭದಲ್ಲಿಯೂ ನಾವು ಏನು ಹಿಂಜರಿಯದೆ ಆ ಮನುಷ್ಯನ ಪ್ರಾಣವನ್ನು ಉಳಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡಿ ಮುಂದೆ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಕಳಿಸುವಾಗ ನನಗೆ ಇತ್ತೀಚಿನ ದಿನಗಳಲ್ಲಿ ಆದ ಒಂದು ಒಳ್ಳೆಯ ಒಂದು ಅನುಭವ. ಅದೊಂದು ಹೊಸ ವರ್ಷದಿನ. ನಾನು ನನ್ನ ವೃತ್ತಿಯಲ್ಲಿರುವಾಗ ದಂಪತಿಗಳೊಬ್ಬರು ನನ್ನನ್ನು ಭೇಟಿಯಾಗಿದ್ದರು. ಅವರ ಭೇಟಿಯ ಉದ್ದೇಶ ತನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಅಬೋರ್ಷನ್ ಮಾಡಿಸಬೇಕಿತ್ತು. ನಮಗೆ ಮಗು ಬೇಡ ಎಂದು ಹೇಳಿದರು. ವೈಫ್ ತನ್ನ ಹಸ್ಬೆಂಡ್ ಕುಡಿಯುವುದನ್ನು ಬಿಟ್ಟರೆ ನನಗೆ ಈ ಮಗು ಬೇಕು ಎಂಬ ಒಂದು ಹಠನ್ನು ಇತ್ತು. ಇದನ್ನೆಲ್ಲ ಹೇಳಿದ ನಾನು ಆಪ್ತ ಸಮಾಲೋಚನೆ ಮೂಲಕ ಅವರಿಗೆ ತಿಳಿ ಹೇಳಿದ್ದೆನು. ಅವರು ಮನಪರಿವರ್ತನೆಯಾಗಿ ಮನೆಗೆ ತೆರಳಿದರು. ಹಲವು ವರ್ಷದ ನಂತರ ನನಗೊಂದು ಫೋನ್ ಕಾಲ್ ಬಂತು. ಅದು ಇವರದ್ದಾಗಿತ್ತು. ಅವರು ಸಂತೋಷದಿಂದ ತನ್ನ ಅನುಭವವನ್ನು ಮುಂದಿಟ್ಟರು. ಅದೇನೆಂದರೆ, ನನ್ನ ಮಗಳ ನನ್ನ ಮನೆಗೆ ಬೆಳಕಾಗಿದ್ದಾಳೆ. ನೀವು ಆವತ್ತು ಅರ್ಥ ಮಾಡಿಸಿದ್ದು ಇವತ್ತು ನಮಗೆ ಚೆನ್ನಾಗಿ ಅರ್ಥವಾಗಿದೆ. ನಾನು ಅವಳನ್ನು ಅಬೋರ್ಷನ್ ಮಾಡಿಸಿಕೊಂಡಿದ್ದರೆ ದೊಡ್ಡ ಪಾಪ ಆಗುತ್ತಿದ್ದು ಎಂದು ನನಗೆ ಮನವರಿಕೆಯಾಯಿತು ಎಂಬುದಾಗಿ ಆನಂದ ಬಾಷ್ಪ ಸುರಿದರು. ನಮಗೆ ನಿಮ್ಮನ್ನು ಭೇಟಿಯಾಗಬೇಕು ಎಂದು ತಿಳಿಸಿದರು. ಇದನ್ನು ಹೇಳಿ ನನಗೆ ತುಂಬ ಸಂತೋಷವಾಗಿದೆ. ಆ್ಯಕ್ಚುಲಿ ನಾನು ಡಾಕ್ಟರ್ ಆಗಲಿಕ್ಕೆ ಕಾರಣ ನನ್ನ ಕುಟುಂಬ. ನಮ್ಮ ಮನೇಲಿ ನನ್ನ ಮುತ್ತಜ್ಜನ ಕಾಲದಿಂದ ಡಾಕ್ಟರ್ಸೇ ಇರೋದು. ಸೊ ನಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸತ್ಯ ಹೇಳಬೇಕಾದ್ರೆ ನಾವು ಡಾಕ್ಟರ್ ಒಂದು ಪ್ರೊಫೆಷನ್ ಬಿಟ್ಟು ಅದನ್ನು ನಾವು ಬೇರೆ ನೋಡಲೇ ಇಲ್ಲ.
ಹಾಗಾಗಿ ನಾವು ಇವತ್ತು ಡಾಕ್ಟರ್ ಆಗಿದ್ದೇನೆ. ಬಹುಶಃ ನಿಮಗೆಲ್ಲರಿಗೂ ಗೊತ್ತು, ನಮ್ಮ ತಂದೆಯವರು ಸಿವಿಲ್ ಇಂಜಿನಿಯರ್ ಆಗಿದ್ದರು, ಉಜಿರೆಯ ಫೇಮಸ್ ಸಿವಿಲ್ ಇಂಜಿನಿಯರ್ ಆಗಿದ್ದರು. ಅವರ ಹಾಗೆ ನಾನು ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಇಂಜಿನಿಯರ್ SDM ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಫೀಸನ್ನೆಲ್ಲ ಕೊಟ್ಟು ಸೇರಿ ಆಗಿತ್ತು. ಆ ವರ್ಷವೇ SDM ಡೆಂಟಲ್ ಕಾಲೇಜ್ ಅನ್ನುವಂಥದ್ದು ಹೊಸದಾಗಿ ಓಪನ್ ಆಗ್ತದೆ. ಅದಕ್ಕೆ ನಿಮ್ಮ ಮಗನನ್ನು ಸೇರಿಸಿದ್ದ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು ಆಗ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಆಗಿದ್ದರು. ಅವರು ನನ್ನನ್ನು ತೆಗೆದುಕೊಂಡೋಗಿ SDM ಡೆಂಟಲ್ ಕಾಲೇಜ್ ಧಾರವಾಡದಲ್ಲಿ ಡೆಂಟಲ್ ಶಿಕ್ಷಣಕ್ಕೆ ಸೇರಿಸಿದರು. ಬಹುಶಃ ಆಗ ದಂತವೈದ್ಯಕ್ಕೆ ಅನ್ನುವಂಥದ್ದು ಯಾರಿಗೂ ಅಷ್ಟು ಪರಿಚಿತರಲ್ಲದ ಸಂಗತಿಯಾಗಿತ್ತು. ಆದರೂ ಆ ಸಂದರ್ಭದಲ್ಲಿ ನನಗೆ ಒಂದು ನಾನೊಂದು ವೈದ್ಯನಾಗ್ತೇನೆ ಅಂತ ಹೇಳುವಂಥ ಒಂದು ಬಹಳಷ್ಟು ಖುಷಿಯಿಂದ ಇಂಜಿನಿಯರಿಂಗ್ ಕಾಲೇಜನ್ನು ಬಿಟ್ಟು ಡೆಂಟಲ್ ಕಾಲೇಜಿಗೆ ನಾನು ಸೇರಿಕೊಂಡೆ. ಬದುಕಿನಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾರ್ಥಕತೆ ಇರಬೇಕಾಗ್ತದೆ. ಹುಟ್ಟಿದ, ಬದುಕಿದ, ಸತ್ತ, ಇದಕ್ಕಿಂತ ಬದುಕಿದ್ದಾಗ ನಾವು ಏನಾದರೂ ಮಾಡಿ ಸಮಾಜದಲ್ಲಿ ನಮ್ಮದೆಂಥ ಒಂದು ಜನಾಂಗಕ್ಕೆ ಅವರ ನೋವಿಗೆ ಕಷ್ಟಕ್ಕೆ ಕಾಯಿಲೆಗಳಿಗೆ ಸ್ಪಂದಿಸಿ ಅವರ ಬದುಕಲ್ಲಿ ಹೊಸ ಜೀವನ, ಹೊಸ ಬದಲಾವಣೆ, ನೋವು ನಿವಾರಣೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದಲೇ ನಾನು ಈ ವೃತ್ತಿಯನ್ನು ಸ್ವೀಕರಿಸಿದ್ದೆ. ನಾನು ಯಾಕೆ ವೈದ್ಯನಾದೆ ಅನ್ನುವಂಥ ಒಂದು ವಿಚಾರ ಹೇಳಬೇಕು ಅಂತೇಳಿದ್ರೆ, ಅಂಥ ದೊಡ್ಡ ವೈದ್ಯನಾಗಬೇಕು ಅನ್ನುವಂಥ ಒಂದು ಭಾವನೆಯನ್ನು ಹೊತ್ಕೊಂಡವನು ನಾನಲ್ಲ. ನನ್ನ PUC ಮುಗಿದ ಮೇಲೆ ನಮ್ಮ ತಂದೆಯವರು ಹೇಳಿದರು ಒಂದು ಸಲ, ನೋಡು ನಮ್ಮದು ಹಳ್ಳಿ ಪ್ರದೇಶ, ಈ ಪ್ರದೇಶದಲ್ಲಿ ಯಾರು ಕೂಡ ಒಂದು ಡಾಕ್ಟರ್ ಆದವರಿಲ್ಲ. ಸುಮಾರು ಜನ ನನ್ನ ಸಂಬಂಧಿಕರೆಲ್ಲ ಬ್ಯಾಂಕಲ್ಲಿದ್ದಾರೆ, ಆಮೇಲೆ ಇಂಜಿನಿಯರಿಂಗ್ ಮಾಡಿದವರಿದ್ದಾರೆ. ತಂದೆಯವರು ಹೇಳಿದರು ಯಾಕೆ ನೀನು ವೈದ್ಯನಾಗಬಾರ್ದು ಅಂತ. ಆವಾಗ ನನ್ನ ಮನಸ್ಸಿನೊಳಗೆ ಆ ವೈದ್ಯಕೀಯ ಅಥವಾ ಡಾಕ್ಟರ್ ಆಗಬೇಕು ಅನ್ನುವಂಥ ಚಿಗುರೊಡೆಯಿತು. ಯಾಕಂದರೆ ನಮ್ಮದು ನಿಡ್ಲೆ ಸಣ್ಣ ಊರು, ಆ ಊರಲ್ಲಿ ಒಬ್ಬರು ಕೂಡ ಡಾಕ್ಟರ್ ಇದ್ದಿರಲಿಲ್ಲ. ಹಾಗೆ ಯಾಕೆ ಆಗಬಾರ್ದು ಅಂತ ಹಾಗೆ ಅಪ್ಲೈ ಮಾಡಿದೆ. ಸೆಕೆಂಡ್ PUCಯಲ್ಲಿ ನನಗೆ ಮೈಸೂರಲ್ಲಿ ವೈದ್ಯಕೀಯ ವೃತ್ತಿ ಕಲೀಲಿಕ್ಕೆ ಆಸ್ಪತ್ರೆ ಸಿಕ್ತು. ಅಲ್ಲಿ ನಾನು ವೈದ್ಯನಾಗಿ ಮತ್ತು ಈಗ ನಮ್ಮ ಊರಿಗೂ ಅಥವಾ ನಮ್ಮ ತಾಲೂಕಲ್ಲೇ ನಾನು ಈ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ, ಹಾಗೂ ಹೆಮ್ಮೆ ಕೂಡ ಇದೆ ಈ ವಿಚಾರದಲ್ಲಿ. ವೈದ್ಯಕೀಯ ಕ್ಷೇತ್ರಕ್ಕೆ ಬರಲಿಕ್ಕೆ ನಿರ್ದಿಷ್ಟವಾದ ಕಾರಣಗಳು ಅಂತ ಹೇಳಿ ಏನೂ ಇಲ್ಲ. PUC ವಿಭಾಗದಲ್ಲಿ, ವಿಜ್ಞಾನ ವಿಭಾಗದಲ್ಲಿ ಉನ್ನತ ಶ್ರೇಣಿಯಲ್ಲಿ ಮಾರ್ಕ್ಗಳು ಬಂದಾಗ ನಮ್ಮ ಮನೆಯಲ್ಲಿ ನಮ್ಮದು ಅವಿಭಕ್ತ ಕುಟುಂಬ ನಮ್ಮ ಇಡೀ ಶಿಕ್ಷಣದ ವ್ಯವಸ್ಥೆ ನಮ್ಮ ದೊಡ್ಡಪ್ಪ ನೋಡಿಕೊಳ್ತಾ ಇದ್ದರು. ನಮ್ಮ ತಂದೆಯವರು ಅಧ್ಯಾಪಕರಾಗಿದ್ದರು, ಅವರು ವಾರಕ್ಕೆ ಒಂದಾವರ್ತಿ ಮಾತ್ರ ಮನೆಗೆ ಬರ್ತಾಯಿದ್ರು, ಶಾಲೆಯಲ್ಲೇ ಉಳಿದುಕೊಂಡು ಅಲ್ಲಿ ಅಧ್ಯಾಪನ ವೃತ್ತಿಯನ್ನು ಮಾಡ್ತಾ ಇದ್ದವರು. ನಮ್ಮ ದೊಡ್ಡಪ್ಪನಿಗೆ ನಮ್ಮಲ್ಲಿ ಯಾರಾದರೂ ಒಬ್ಬರು ವೈದ್ಯರಾಗಬೇಕು ಅಂತ ಹೇಳೋ ಭಾರಿ ದೊಡ್ಡ ಕನಸು ಕಂಡಿದ್ರು. ಯಾವಾಗ PUC ಶಿಕ್ಷಣ ಮುಗೀತೋ ನಮ್ಮ ಉಜಿರೆಯ ಖ್ಯಾತ ಸಮಾಜ ಸೇವಕರು ಹಿರಿಯರಾದ ಸುಬ್ರಾಯ ಶೆಣೈಯವರು ಅವರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯಲ್ಲಿ ನನಗೆ ಸೀಟು ಸಿಕ್ಕಿತ್ತು. ಅಲ್ಲಿ ವೈದ್ಯಕೀಯ ಶಿಕ್ಷಣ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಆ ನಂತರ ಅದನ್ನು ಅತ್ಯಂತ ಪ್ರೀತಿಯಿಂದ ಆ ವೃತ್ತಿಯಲ್ಲಿ ಮುಂದುವರಿಯುವಂಥ ಅವಕಾಶ ಮತ್ತು ಅದನ್ನು ಅತ್ಯಂತ ಇಷ್ಟಪಡ್ತಾ ಆ ವೃತ್ತಿಯಲ್ಲಿ ಮುಂದುವರಿತಾ ಇದ್ದೇನೆ ಅಷ್ಟೇ. ಐ ಬಿಕಮ್ ಎ ಡಾಕ್ಟರ್ ಬಿಕಾಸ್ ಇಟ್ ಗಿವ್ಸ್ ಮೀ ಅನ್ ಅಲ್ಟಿಮೇಟ್ ಆಪರ್ಚುನಿಟಿ ಟು ಹೆಲ್ಪ್ ಅದರ್ಸ್. ಸೊ ನೋವಿನಿಂದ ನರಳುತ್ತಿರುವ ಜನರಿಗೆ, ಎಸ್ಪೆಷಲಿ ಸಾಮಾನ್ಯ ಜನರಿಗೆ, ದೇವರ ಸೌಖ್ಯ ಹಾಗೂ ಸಾಂತ್ವನವಾಗಿ ಅವರ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳಲು ನಾನು ಒಬ್ಬ ಡಾಕ್ಟರ್ ಆಗಿದ್ದೇನೆ. ನನ್ನ ತಂದೆಯವರು 1968 ಈ ಊರಿಗೆ, ಈ ಊರಿನಲ್ಲಿಯೇ ಬೆಳೆದು ವೈದ್ಯಕೀಯ ಶಿಕ್ಷಣವನ್ನು ಪಡೆದು ಇಲ್ಲಿಯೇ ಅವರು ಸೇವೆಯನ್ನು ನೀಡ್ತಾ ಇದ್ದಾರೆ. ಅಂದಿನ ಸಮಯದಲ್ಲಿ ಈ ತಾಲೂಕಿಗೆ MBBS ಆಗಿ ಬಂದ ಮೊದಲ ಡಾಕ್ಟರ್ ಆಗಿರ್ತಾರೆ ಅವರು. ಹಾಗೆ ಅವರಿಂದ ನಾನು ಪ್ರೇರಿತನಾಗಿ ನಾನು MBBS ಆಗಿ ತಜ್ಞತೆಯನ್ನು ಪಡೆದುಕೊಂಡು ನಮ್ಮ ಊರಿನಲ್ಲಿಯೇ ನಮ್ಮ ಜನರಿಗಾಗಿಯೇ ನನ್ನ ಸೇವೆಯನ್ನು ಮಾಡಬೇಕೆಂದು ಆಲೋಚನೆಯಲ್ಲಿ ನಾನು ಇಲ್ಲಿ ಬಂದು ನೆಲೆಸಿರುತ್ತೇನೆ. ನಾನು ದೇವರಿಗಾಗಿ ಜೀವ ಸಮರ್ಪಣ ಮಾಡಿದ ಸನ್ಯಾಸಿನಿ. ಸುಮಾರು 20 ಹಿಂದೆ ನನ್ನ ಅಧಿಕಾರಿಗಳು ನನ್ನಲ್ಲಿ MBBS ಕಲಿಯಲು ಹೇಳಿದಾಗ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸಲು ಕಾರಣವೇನೆಂದರೆ, ಒಂದು ಮನುಷ್ಯ ಜೀವನದ ನಿಸ್ಸಹಾಯಕತೆ ಅದು ಅವನ ರೋಗಿಯಾಗಿರುವ ಅವಸ್ಥೆ. ಈ ಅವಸ್ಥೆಯಲ್ಲಿ ನೀಡುವ ಸಹಾಯವೇ ಅತ್ಯ ಅಮೂಲ್ಯ ಸಹಾಯ. ಒಂದು ರೋಗಿಯನ್ನು ಶುಶ್ರೂಷಿಸಿ ಗುಣಪಡಿಸಿದಾಗ ಅವರು ಸಲ್ಲಿಸಿರುವ ಕೃತಜ್ಞತೆ ಅದು ಒಂದು ವೈದ್ಯನ ಮನ ತುಂಬಿಸುತ್ತದೆ. ಹ್ಯಾಪಿ ಡಾಕ್ಟರ್ಸ್ ಡೇ.
ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲ ನನ್ನ ವೈದ್ಯ ಬಂಧುಗಳಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹ್ಯಾಪಿ ಡಾಕ್ಟರ್ಸ್ ಡೇ ಟು ಆಲ್ ಮೈ ಕಲೀಗ್ಸ್ ಆ್ಯಂಡ್ ಡಾಕ್ಟರ್ಸ್ ಎವ್ರಿ ಒನ್. ಕೀಪ್ ರಾಕಿಂಗ್ ಎವ್ರಿ ಒನ್. ನಿಮಗೆ ವೈದ್ಯಕೀಯ ದಿನಾಚರಣೆಯ ಶುಭಾಶಯಗಳನ್ನು. ಹ್ಯಾಪಿ ಡಾಕ್ಟರ್ಸ್ ಡೇ, ಒಟ್ಟಿಗೆ ಹ್ಯಾಪಿ ಜನರಲ್ಸ್ ಡೇ ಟು. ಐ ವಿಶ್ ಆಲ್ ಎ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಇಂದಿನ ವೈದ್ಯರ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ವೈದ್ಯ ಸಮೂಹದ ಎಲ್ಲ ವೈದ್ಯರುಗಳಿಗೆ, ನನ್ನ ಸನ್ಮಿತ್ರರಿಗೆ, ಪ್ರೀತಿಯ ವೈದ್ಯ ಬಂಧುಗಳಿಗೆ ಹ್ಯಾಪಿ ಡಾಕ್ಟರ್ಸ್ ಡೇ.